ಕೊನೆಗೂ ಆಪ್ ಬೆಂಬಲಕ್ಕೆ ನಿಂತ ಕಾಂಗ್ರೆಸ್ ಇದೀಗ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲುತ್ತಾ ಆಪ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಬಿಜೆಪಿಯ ಮೈತ್ರಿಯ ಏನೊಂದು ಒಕ್ಕೂಟ ಇದೆ ಅದರ ವಿರುದ್ಧವಾಗಿ ಪ್ರತಿಪಕ್ಷಗಳು ಬೆಂಗಳೂರಿನಲ್ಲಿ ಸಭೆಯನ್ನ ಸೇರಿವೆ ಆದರೆ ಅತಿ ದೊಡ್ಡ ಚರ್ಚೆ ಆಗ್ತಾ ಇದ್ದಿದ್ದು ಪಾಟ್ನಾ ಸಭೆಯಲ್ಲಿ ಪ್ರತಿಪಕ್ಷಗಳ ಸಭೆಯಲ್ಲಿ ಪಾಲ್ಗೊಂಡಿದ್ದಂಥ ಆಮ್ ಆದ್ಮಿ ಪಕ್ಷ ಬೆಂಗಳೂರಿನ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾ ಇಲ್ವಾ ಯಾಕಂದರೆ ಕೇಂದ್ರ ಸರ್ಕಾರ ದೆಹಲಿ ಸರ್ಕಾರದ ವಿರುದ್ಧ ಹೇರಿರುವಂತಹ ಸುಗ್ರೀವಾಜ್ಞೆಯ ವಿರುದ್ಧವಾಗಿ ಹೋರಾಟದಲ್ಲಿ ಕಾಂಗ್ರೆಸ್ ನಮಗೆ ಬೆಂಬಲವನ್ನು ಕೊಡಿ ನೀವು ಬೆಂಬಲ ಕೊಟ್ರೆ ನಿಮ್ಮ ಜೊತೆಗೆ ನಾವು ಬರ್ತೀವಿ ಇಲ್ಲಾಂದರೆ ನಿಮ್ಮ ಪಾಡ್ ನಿಮಗೆ ನಮ್ಮ ಪಾಡ್ ನಮಗೆ ನಾವೇನು ಯಾರ ಜೊತೆ ಸೇರ್ಕೊಂಡು ಡೆಲ್ಲಿಲಿ ಎರಡು ಟರ್ಮಿಂದ ಅಧಿಕಾರ ನಡೆಸ್ತಾ ಇಲ್ಲ ಜನನೇ ಈ ಹಿಂದೆ ಇದ್ದ ಸರ್ಕಾರವನ್ನು ಧೂಳಿಪಟ ಮಾಡಿದೆ ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸಿದೆ ಅರವಿಂದ್ ಕೇಜ್ರಿವಾಲ್ ಎರಡೆರಡು ಸಲ ಸಿ ಎಂ ಆಗೋರೆ ಅದು ಡೆಲ್ಲಿಲಿ ರಾಷ್ಟ್ರ ರಾಜಧಾನಿಯಲ್ಲಿ ಮೋದಿ ಅಲೆ ನಡುವೆ ಹಾಂ ಆಮ್ ಆದ್ಮಿ ಪಕ್ಷ ಪೊರಕೆ ತಗೊಂಡೆಲ್ಲ ಗುಡ್ಸ್ ಹಾಕ್ಬಿಟ್ಟಿದೆ ನಮ್ಮ ಪಾಡಿಗೆ ನಾವು ಲೋಕಸಭೆ ಎಲೆಕ್ಷನ್ ಮಾಡ್ಕೊತೀವಿ ಇಲ್ಲ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಏನೊಂದು ಆಡಳಿತ ಸೇವೆಗಳಲ್ಲಿ ಸುಗ್ರೀವಾಜ್ಞೆಯನ್ನು ಹೊಲ್ಡ್ಸಿದೆ ಐ ಎ ಎಸ್ ಅಧಿಕಾರಿಗಳ ಮಟ್ಟದಲ್ಲಿ ಅದರಿಂದ ನಮಗೆ ಕಷ್ಟ ಆಗ್ತಿದೆ ಕೆಲಸ ಮಾಡೋಕ್ಕೆ ನಮ್ಮ ನಮ್ಮದೇ ಸರ್ಕಾರ ಇದ್ರು ಕೇಂದ್ರ ಸರ್ಕಾರ ನಮ್ಮನ್ನು ಹಿಡಿದು ಆ ಸುಗ್ರೀವಾಜ್ಞೆ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅದಕ್ಕೆ ನೀವು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ನಮಗೆ ಬೆಂಬಲಿಸ್ತೀರಾ ಬೆಂಬಲಿಸ್ರು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ವಾರ್ನಿಂಗ್ ಕೊಟ್ಟಿದ್ರು ಇದೀಗ ಕಾಂಗ್ರೆಸ್ ಎಸ್ ಫೆಡರಲಿಸಮ್ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತೆ ಕಡಿವಾಣ ಹಾಕುವ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಕಾಂಗ್ರೆಸ್ ಪರವಾಗಿ ವೇಣುಗೋಪಾಲಿ ಈ ಮಾತನ್ನು ಹೇಳಿದ್ದಾರೆ ಈ ಭರವಸೆಯನ್ನು ನೀಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಹಾಗೆ ಆಮ್ ಆದ್ಮಿ ಪಕ್ಷಕ್ಕೆ ಕೇಂದ್ರದ ಸುಗ್ರೀವಾಜ್ಞೆಯನ್ನು ನಾವು ಬೆಂಬಲಿಸೋದಿಲ್ಲ ಮತ್ತು ದೇಶದಲ್ಲಿ ಫೆಡರಲಿಸಮನ್ನು ಹಾಳು ಮಾಡುವ ಕೇಂದ್ರ ಸರ್ಕಾರದ ಯಾವುದೇ ಪ್ರಯತ್ನವನ್ನು ಕಾಂಗ್ರೆಸ್ ಕಟುವಾಗಿ ವಿರೋಧಿಸುತ್ತೆ ನಮ್ಮ ನಿಲುವು ತುಂಬಾ ಸ್ಪಷ್ಟವಾಗಿದೆ ನಾವು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ತೀವಿ ಆಮ್ ಆದ್ಮಿ ಕೂಡ ನಮ್ಮ ಜೊತೆ ಇರುತ್ತೆ ಎಸ್ ಪ್ರತಿಪಕ್ಷಗಳು ಏನು ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿಯವರ ಮುಂದೆ ಪ್ರತಿಪಕ್ಷಗಳು ಏನು ಮಾಡೋಕ್ಕಾಗಲ್ಲ ಅನ್ನೋದು ಬಿ ಜೆ ಪಿಗರ ನಂಬಿಕೆ ಆದರೆ ಪ್ರತಿಪಕ್ಷಗಳು ತಮ್ಮಲ್ಲಿ ಇರುವಂಥ ಈ ಸಣ್ಣಪುಟ್ಟ ಗೊಂದಲಗಳನ್ನು ಬಗೆಹರಿಸ್ಕೊಂಡು 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 ಬಂದರೆ ಯಾವುದು ಅಸಾಧ್ಯ ಅಲ್ಲ ಬಿ ಜೆ ಪಿ ಸರ್ಕಾರದ ಹೊರತಾಗಿ ಡಬಲ್ ಇಂಜಿನ್ ಸರ್ಕಾರದ ಹೊರತಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸೋಲುತ್ತೆ ಅಂತ ಯಾರು ಅಂದ್ಕೊಂಡಿದ್ರು ಸ್ವತಃ ನರೇಂದ್ರ ಮೋದಿಯವರೇ ಅಂದ್ಕೊಂಡಿರಲಿಲ್ಲ ಮೆಜಾರಿಟಿ ಬರದೇ ಇರ್ಬೋದು ಬಹುಮತ ಬರದೇ ಇರ್ಬೋದು ಮ್ಯಾಜಿಕ್ ನಂಬರ್ ರೀಚ್ ಆಗದೆ ಇರಬಾರ್ದು ಇರ್ಬೋದು ನೂರ ಮೇಲೋಗಿ ಕುಂತ್ಕೋತೀವಿ ಅಥವಾ ನೂರ ಹತ್ರ ಬಂದು ಕುತ್ಕೋತೀವಿ ಅಂದ್ಕೊಂಡಿದ್ರು ನೋಡಿದ್ರೆ ರಿಸಲ್ಟು ಅರವತ್ತಾರು ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನರೇಂದ್ರ ಮೋದಿ ಅಲೆಯನ್ನು ತಣ್ಣಗಾಗಿಸೋದು ಅಸಾಧ್ಯವಂತೂ ಅಲ್ಲ ಅದಕ್ಕೆ ಮುಖ್ಯವಾಗಿ ಪ್ರತಿಪಕ್ಷಗಳು ತಮ್ಮಲ್ಲಿರುವಂತಹ ಗೊಂದಲಗಳು ಯಾಕಂದರೆ ಈಗಾಗಲೇ ಬಿ ಎಸ್ ಪಿ ಅವರು ಯಾರೋ ಹೇಳೋರೆ ಮಾಯಾವತಿನ ಪ್ರತಿಪಕ್ಷದ ಪರವಾಗಿ ಮುಖ್ಯ ಇದು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಈಗಲೇ ಘೋಷಿಸ್ಬಿಡಿ ನಾವು ಜೊತೆಗಿರ್ತೀವಿ ಅಂತ ಅವೆಲ್ಲ ಸುಲಭವಾಗಿ ಆಗಲ್ಲ ಕರ್ನಾಟಕ ಕಾಂಗ್ರೆಸ್ನಲ್ಲೇನು ಘೋಷಿಸ್ಬಿಟ್ರ ಸಿದ್ದರಾಮಯ್ಯ ಅವರ ಅಥವಾ ಡಿ ಕೆ ಶಿವಕುಮಾರ್ ಅವರಂತ ಸ್ಟ್ರಾಟಜಿ ಮಾಡಿದ್ರು ನೀವು ಈಗಲೇ ಈ ರೀತಿ ಬಹಿರಂಗ ಗೊಂದಲಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗಲೂ ಬಿ ಜೆ ಪಿಯನ್ನು ಎದುರಿಸೋದಷ್ಟು ಸುಲಭ ಅಲ್ಲ ಆದರೆ ಇದೀಗ ಆಪ್ಗೆ ಇದ್ದಂಥ ಗೊಂದಲ ನಿವಾರಣೆ ಆಗಿದೆ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ನೀಡೋದಾಗಿ ಕಾಂಗ್ರೆಸ್ ಹೇಳಿದೆ ವೇಣುಗೋಪಾಲ್ ಹೇಳಿದ್ದಾರೆ ಹೀಗಾಗಿ ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಇದೀಗ ಪ್ರತಿಪಕ್ಷಗಳ ಪರವಾಗಿ ನಿಂತ್ಕೋತಾರೆ ಲೋಕಸಭೆಯಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಎಸ್ ವೀಕ್ಷಕರೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮಟ್ಟಕ್ಕೆ ಬರದಾದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಬರ್ಬೋದು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು